ಹಾಯ್ ಎಲ್ಲ ಸ್ನೇಹಿತರೆ ಪ್ರತಿಯೊಬ್ಬರೂ ಗೊತ್ತು ನಾವು ಒಂದು ಪ್ರದೇಶಕ್ಕೆ ಹೋಗ್ಬೇಕಂದ್ರೆ ಒಂದು ಸ್ಥಳಗೇನಾದರೂ ಹೋಗಬೇಕು ಅಂತಂದರೆ ನಾವು ಗೂಗಲ್ ಮ್ಯಾಪ್ನ ಚೆಕ್ ಮಾಡ್ತೀವಿ ಸೊ ಗೂಗಲ್ ಮ್ಯಾಪಲ್ಲಿ ನಿಮ್ಮದೇ ಆದ ಅಂಗಡಿ ಅಥವಾ ನಿಮ್ಮದೇ ಆದ ಶಾಪು ಇಲ್ಲಾದರೆ ಏನಾದರೂ ಒಂದು ಸ್ಟೋರು ಅಥವಾ ನಿಮ್ಮದೇನಾದ್ರದ್ದು ಒಂದು ಸ್ವಂತ ಅಂಗಡಿ ಏನಾದರೂ ಮಾಡಿದ್ರೆ ಸೊ ಅದು ಗೂಗಲ್ ಮ್ಯಾಪಲ್ಲಿ ಯಾವ ರೀತಿ ಹಾಕ್ಬೋದು ಸೊ ನಿಮ್ಮ ಗೂಗಲ್ ಮ್ಯಾಪಲ್ಲಿ ನಿಮ್ಮ ಅಡ್ರೆಸ್ಸು ಅಥವಾ ಮನೆ ವಿಳಾಸ ಈ ಥರ ಯಾವುದೇ ತುಂಬ ಪ್ರವಾಸಿಗರ ತಂಗುವಂಥ ಜಾಗ ಅಥವಾ ಯಾವುದಾದ್ರೂ ಫಾಲ್ಸ್ ಇರೋದು ಸೊ ಯಾವುದಾದ್ರೂ ಟೂರಿಸಮ್ ಪ್ಲೇಸು ಸೊ ಇಲ್ಲ ಯಾವುದೋ ದೇವಸ್ಥಾನ ತುಂಬ ಪವರ್ಫುಲ್ ಆಗಿರೋ ದೇವಸ್ಥಾನ ಸೊ ಆ ದೇವಸ್ಥಾನದ ಬಗ್ಗೆ ಮಾಹಿತಿ ಯಾರೋ ಗೊತ್ತಿರೋಲ್ಲ ಸೊ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಆ ಪ್ರದೇಶ ತೋರಿಸಲ್ಲ ಸೊ ಆ ಪ್ರದೇಶನ ನಿಮ್ಮ ನೀವು ಇರೋ ಊರುಗಳಲ್ಲಿ ನೀವಿರೋ ಜಾಗದಲ್ಲಿ ಇಲ್ಲ ನಿಮ್ಮದೇ ಅಂಗಡಿ ಈ ಥರ ಏನಾದರೂ ಇದ್ದಿದ್ದನ್ನ ಯಾವ ರೀತಿ ಗೂಗಲ್ ಮ್ಯಾಪಲ್ಲಿ ಆ್ಯಡ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಪೋಸ್ ನೀವು ಇವಾಗ ನಿಮ್ಮೂರಲ್ಲಿ ಏನಾದ್ರೂ ತುಂಬ ಫೇಮಸ್ ಆಗಿರೋ ಸ್ಥಳ ಅದೇನಾದರೂ ಗೂಗಲ್ ಮ್ಯಾಪಲ್ಲಿ ಇಲ್ಲ ಯಾರಾದರೂ ಸರ್ಚ್ ಮಾಡಿದ್ರೆ ಸಿಗಲ್ಲ ಅಂದರೆ ಅಂಥದನ್ನ ನೀವು ಸಹಿತ ಆ್ಯಡ್ ಮಾಡ್ಬೋದು ಸೊ ಇದು ಗೂಗಲ್ ಮ್ಯಾಪಲ್ಲಿ ಇಲ್ಲ ಅಂದರೆ ಸೊ ಅದನ್ನು ನೀವು ಆ್ಯಡ್ ಮಾಡೋದು ಸೊ ಮೊದಲು ಮ್ಯಾಪ್ಸಲ್ಲಿ ಹೋಗ್ಬಿಟ್ಟು ಗೂಗಲ್ ಮ್ಯಾಪಲ್ಲಿ ಸೊ ನಮಗೆ ಬೇಕಾಗಿರೋದನ್ನ ನಾವಿಲ್ಲಿ ಸರ್ಚ್ ಮಾಡ್ತೀವಿ ಸೊ ನಮ್ಗೆ ಇಲ್ದಿದ್ದನ್ನ ನಾವಿಲ್ಲಿ ಸರ್ಚ್ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ಆ್ಯಡ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಸೊ ಮೊದಲು ಈ ಥರ ಗೂಗಲ್ ಮ್ಯಾಪ್ ಓಪನ್ ಆಗುತ್ತೆ ಸೊ ಇಲ್ಲಿ ಫಸ್ಟ್ ಒನ್ ಬಂದೆ ಎಕ್ಸ್ಪ್ಲೋರ್ ಅಂತ ಇದೆ ಆಮೇಲೆ ಎರಡನೇದು ಬಂದು ಕಮ್ಯುನಿಟಿ ಅಂತ ಇದೆ ಇನ್ನು ಮೂರನೇದು ಇಟ್ ಅಂತ ಇದೆ ನಾಲ್ಕನೇದು ಕಾಂಟ್ರಿಬ್ಯೂಟ್ ಅಂತ ಇದೆ ಸೊ ಇಲ್ಲಿ ಕಾಂಟ್ರಿಬ್ಯೂಟ್ ಮೇಲೆ ಸೆಲೆಕ್ಟ್ ಮಾಡಿ ನಾಲ್ಕದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೇಳುತ್ತೆ ಇಲ್ಲಿ ನಿಮ್ಮ ನೇಮ್ ಕೇರ್ಸುತ್ತೆ ಸೊ ಇಲ್ಲಿ ನಾನು ಇರೋ ನೇಮ್ ತೋರಿಸ್ತಾ ಇದೆ ಸೊ ಇಲ್ಲಿ ಹೆಡಿಟ್ ಮ್ಯಾಪ್ ಇದೆ ಆ್ಯಡ್ ದ ಪ್ಲೇಸ್ ಇದೆ ರೈಟ್ ದ ರಿವ್ಯೂ ಇದೆ ಆ್ಯಡ್ ದ ಫೋಟೋಸ್ ಅಂತ ಇದೆ ಸೊ ಇಲ್ಲಿ ನೀವು ಫಸ್ಟು ನೀವು ಮ್ಯಾಪ್ನ ಕ್ಲಿಕ್ ಮಾಡಬೇಕಂದ್ರೆ ಸೊ ಇಲ್ಲಿ ನೀವು ಮ್ಯಾಪ್ನ ನೀವಿರೋ ಯಾವುದು ನೀವು ಸ್ಥಳನ ಇದು ಮಾಡ್ತೀರೋ ಆ ಮ್ಯಾಪ್ನ ಕರೆಕ್ಟಾಗಿ ಮ್ಯಾಪ್ನ ಕರೆಕ್ಟಾಗಿ ಆ್ಯಡ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನಿಮ್ಗೆ ಕೇಳುತ್ತೆ ಆ್ಯಡ್ ದ ಫಿಕ್ಸೆಡ್ ಪ್ಲೇಸ್ ಅಂತ ಸೊ ಆ್ಯಡ್ ದ ಫಿಕ್ಸೆಡ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಮಿಸ್ಸಿಂಗ್ ಪ್ಲೇಸು ಚೇಂಜಸ್ ನೇಮ್ ಆ್ಯಂಡ್ ಅದರ್ಸ್ ಡಿಟೇಲ್ಸು ಸೊ ಇಲ್ಲಿ ನಿಮ್ಗೆ ಏನಾರ ಚೇಂಜಸ್ ಇರುತ್ತೆ ನೇಮು ಇವ್ರು ಏನೋ ಬೇರೆ ಕೊಟ್ಟಿರ್ತಾರೆ ಅದನ್ನು ನೀವು ಮಿಸ್ಸಿಂಗ್ ಪ್ಲೇಸ್ ಏನಾರ ಮಿಸ್ಸಿಂಗ್ ಆಗಿದ್ರೆ ಮಿಸ್ಸಿಂಗ್ ಇದು ಮಾಡ್ಬೋದು ಸೊ ಇಲ್ಲಿ ನಾನು ಆ್ಯಡ್ನ ಪ್ಲೇಸ್ ಕೊಟ್ಟಿದ್ದೀನಿ ಸೊ ಆ್ಯಡ್ ಪ್ಲೇಸ್ ಕೊಟ್ಟಿದ ತಕ್ಷಣ ನಿಮಗಿಲ್ಲಿ ಆ ಪ್ಲೇಸ್ನ ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ ಎಕ್ಸಾಂಪಲ್ ನೀವು ಏನಾರ ಅಂಗಡಿ ಮಾಡಿದ್ರೆ ಅಂಗಡಿ ನೇಮ್ ಕೊಡ್ಬೋದು ಇಲ್ಲ ಯಾವುದನ್ನ ಫಾಲ್ಸ್ ಇದ್ರೆ ಫಾಲ್ಸ್ ನೇಮ್ನ ಇದು ಮಾಡ್ಬೋದು ಇಲ್ಲಿ ಫಸ್ಟು ನೇಮ್ ಅಂತ ಇದೆ ಇಲ್ಲಿ ನೇಮ್ನ ಮೆನ್ಷನ್ ಮಾಡಬೇಕು ಸೊ ನಾನು ಜಸ್ಟ್ ತೋರಿಸೋದಕ್ಕೆ ನಿಮ್ಮನ್ನ ಇಲ್ಲಿ ಇದು ಮಾಡ್ತಾ ಇದ್ದೀನಿ ಸೊ ನಾನೇನು ಜಸ್ಟ್ ಒಂದು ಈ ಸ್ಥಳದಲ್ಲಿ ಮೇನ್ ಏನಿದೆ ಅಂತ ಅಂದರೆ ಮೇನ್ ಇಂಪಾರ್ಟೆಂಟ್ ಎಂತಕ್ಕಿದೆ ಅಂತ ನಾನು ಇದು ಮಾಡ್ಬೋದು ನಾನು ಸುಮ್ಮನೆ ನನ್ನ ಹೆಸರು ಕೊಡ್ತೀನಿ ಸೊ ಇಲ್ಲಿ ಯಾವ ಕ್ಯಾಟಗರಿಗೆ ಸೇರುತ್ತೆ ಅಂತ ಕೇಳ್ತಾರೆ ಸೊ ನಾನು ಹೇಳ್ದನಲ್ಲ ನಿಮಗೆ ಆವಾಗಲೇ ಸೊ ಫುಡ್ಡಿಗೆ ಏನಾರು ಸೇರುತ್ತಾ ಶಾಪಿಂಗ ಸರ್ವೀಸ ಓಟೆಲ ಔಟ್ಡೋರ್ ರೆಟೇಷನ್ ಇದ್ದಿರ್ತಾ ಸೊ ಇಲ್ಲಿ ರಿಲೀಜಿಯನ್ಸ ಆಫೀಸ ರೆಸಿಡೆಂಟನ ಎಜುಕೇಷನ್ ಸೊ ಸ್ಕೂಲ ಇಲ್ಲ ಯಾವುದಾದ್ರೂ ನೀವು ಈ ಕ್ಯಾಟಗರಿಯಲ್ಲಿ ಯಾವ ಕ್ಯಾಟಗರಿ ಬೇಕೋ ಅದನ್ನು ನೀವಿಲ್ಲಿ ಇದು ಮಾಡ್ಕೋಬೋದು ಸೊ ಇಲ್ಲಿ ನಾನು ಯಾವ ಇದು ಬೇಕೋ ಆ ಇದನ್ನು ನೀವು ಇಲ್ಲಿ ಹಾಕೋಬೋದು ಸೊ ಇಲ್ಲಿ ನಾನು ಸುಮ್ಮನೆ ಲೆಜ್ನೇಷನ್ ಅಂತಿದ್ಕೊಡ್ತೀನಿ ಸೊ ಇದರಲ್ಲಿ ಯಾವ್ಯಾವ ಕ್ಯಾಟಗರಿ ಬರುತ್ತೆ ಅಂತ ಸೊ ಪ್ಲೇಸ್ ಆಫ್ ವಾರ್ಷಿಪ್ಸೋ ಈ ಥರ ಅದರಲ್ಲಿ ಕೇಟ್ ಯಾವುದು ಟೆಂಪಲ್ ಅಂದರೆ ಅದೇ ಇದು ಯಾವ ಟೆಂಪಲ್ಲು ಅಂತ ಬರುತ್ತೆ ಅಂತ ಕೇಳುತ್ತೆ ಸೊ ಇಲ್ಲಿ ನಾನು ಜಸ್ಟು ತೋರ್ಸೋದಕ್ಕೆ ಇದು ಮಾಡ್ತಾಯಿದ್ದೀನಿ ಸೊ ಅದಾದಮೇಲೆ ಸೊ ಇಲ್ಲಿ ಲೊಕೇಶನ್ ಕೇಳುತ್ತೆ ಸೊ ನೀವು ಇಲ್ಲಿ ಮ್ಯಾಪ್ ಕೊಟ್ಟ ಅಂದರೆ ಡೈರೆಕ್ಟ್ ಲೊಕೇಶನ್ ಅದೇ ತೊಗೊಬಿಡುತ್ತೆ ಯಾವುದು ಲೊಕೇಶನ್ ಇದೆಯೋ ಆ ಲೊಕೇಶನ್ನ ಸೊ ಇಲ್ಲ ಅಂದರೆ ಸೊ ನೋಡಿ ಇಲ್ಲಿ ನೇಮು ಅಡ್ರೆಸ್ ಎಲ್ಲ ಬಂದ್ಬಿಡುತ್ತೆ ಮ್ಯಾಪ್ ಮೇಲೆ ಕೊಟ್ಟ ಅಂದರೆ ನಿಮಗೆ ಇಲ್ಲಿ ನೇಮು ಅಡ್ರೆಸ್ಸು ಲೊಕೇಶನು ಎಲ್ಲ ಅದೇ ತಗೋಬಿಡುತ್ತೆ ಇಲ್ಲ ನೀವೇನು ಚೇಂಜಸ್ ಮಾಡಬೇಕಂದ್ರೆ ನೀವು ಇಲ್ಲಿ ಟೈಪ್ ಮಾಡಿಬಿಟ್ಟು ಚೇಂಜಸ್ ಮಾಡ್ಬೋದು ಸೊ ಹಾಗೆ ಲೊಕೇಶನ್ ವಿತ್ ಅದರ್ ಪ್ಲೇಸ್ ಅಂದರೆ ಯಾವುದನ್ನು ನಿಯರ್ ಬೈ ಏನಾದರೂ ಫೇಮಸ್ ಆಗಿರೋ ಪ್ಲೇಸ್ ಏನಾದ್ರೂ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು ಸೊ ಹಾಗೆ ಇಲ್ಲಿ ಸೊ ಹಾಗೆ ಸೊ ಇಲ್ಲಿ ಯಾವುದಾದ್ರೂ ಸಿಟಿ ಹೆಸ್ರನ್ನ ಹಾಕಬೇಕಾಗತ್ತೆ ಏನಾದರೂ ಮೇನ್ ಇದಕ್ಕೆ ಸೊ ಅಲ್ಲಿರೋ ನಿಯರ್ನ ಇದನ್ನ ಮೆನ್ಷನ್ ಮಾಡಬೇಕಾಗತ್ತೆ ಸೊ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲೇನೋ ನೀವು ನೇಮ್ ಕೊಟ್ಟಿದ್ರೆ ನೇಮ್ ಬರುತ್ತೆ ಸೊ ಇಲ್ಲಿ ಎಡಿಟ್ ದ ಮ್ಯಾಪು ಆ್ಯಡ್ ದ ಪ್ಲೇಸ್ ರೈಟ್ ದ ರಿವ್ಯೂ ಫೋಟೋಸ್ ಅಂತ ಸೊ ಎಡಿಟ್ ದ ಮ್ಯಾಪ್ ಅಂದರೆ ನೀವು ಆಲ್ರೆಡಿ ಏನೇನೋ ಮ್ಯಾಪ್ ಏನಾದರೂ ಅಪ್ಲೋಡ್ ಮಾಡಿದರೆ ಸೊ ಏನಾದರೂ ಎಡಿಟ್ ಮಾಡ್ಬೋದು ಸೊ ಇಲ್ಲಿ ನೀನು ಹ್ಯಾಡ್ ದ ಪ್ಲೇಸ್ ಅಂತ ಇದ್ರೆ ಯಾವುದನ್ನ ಹ್ಯಾಡು ಇವಾಗ ನೀವು ನೋಡಿರ್ತೀರ ಸೊ ಇಲ್ಲೇನೋ ಫಾಲ್ಸ್ ಇರುತ್ತೆ ಇಲ್ಲ ಅಂಗಡಿ ಈ ಥರ ಏನಾದರೂ ಆ್ಯಡ್ ಮಾಡೋಂಗಿದ್ರೆ ಹ್ಯಾಡನ್ನ ಕೊಡಬೇಕು ರೈಟ್ ರಿವ್ಯೂ ಅಂದರೆ ಏನಾದರೂ ರಿವ್ಯೂ ಇತ್ತು ಅಂದರೆ ಅದ್ರ ಬಗ್ಗೆ ನೀವು ಅಪ್ಲೋಡ್ ಮಾಡಿರೋದತ್ತೆ ರಿವ್ಯೂ ಕೊಡ್ಬೋದು ಇಲ್ಲ ಅದ್ರದ್ದು ಏನಾರ ಫೋಟೋಸ್ ಇದ್ದರೆ ಫೋಟೋಸ್ ಇದು ಮಾಡ್ಬೋದು ಸೊ ಇವಾಗ ನಾನು ಆ್ಯಡ್ ಮಾಡಬೇಕಾಗಿದೆ ಪ್ಲೇಸ್ನ ಹ್ಯಾಡ್ ಮಾಡಬೇಕಾಗಿದೆ ಇಲ್ಲಾಂದರೆ ಒಂದು ಅಂಗಡಿದು ಇಲ್ಲ ಇದರ ಪ್ಲೇಸು ಆ್ಯಡ್ ಮಾಡಬೇಕಾಗಿರೋದು ಸೊ ಇಲ್ಲಿ ಆ್ಯಡ್ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಆ್ಯಡ್ ಪ್ಲೇಸ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಫಸ್ಟ್ ಬಂದ್ಬಿಟ್ಟು ನೇಮ್ ಅಂತ ಇರುತ್ತೆ ಸೊ ಯಾವುದಾದ್ರೂ ಅಂಗಡಿ ನೇಮ್ನ ಹಾಕ್ಬೇಕಾಗುತ್ತೆ ಸೊ ನಾನಿಲ್ಲಿ ಅಂಗಡಿ ನೇಮ್ನ ಸೊ ಇಲ್ಲಿ ನೀವು ಐ ಕಾಂಡಿಮೆಂಟ್ ಅಂತ ಹಾಕಿ ಹಾಕಿ ಸ್ಪೇಸ್ ಕೊಟ್ಟರೆ ಕ್ಯಾಟಗರಿ ಯಾವುದಕ್ಕೆ ಸೇರುತ್ತೆ ಅಂತ ಕೇಳುತ್ತೆ ಸೊ ಇಲ್ಲಿ ನೀವು ಫುಡ್ಡು ಡ್ರಿಂಕ್ಸ ಶಾಪಿಂಗ ಸರ್ವಿಸ ಸೊ ಈ ಥರ ಕೇಳುತ್ತೆ ನಾನು ಇಲ್ಲಿ ಫುಡ್ ಅಂತ ಕೊಡ್ತೀನಿ ಸೊ ಫುಡ್ ಒಳಗಡೆ ಯಾವ್ದು ಬರುತ್ತೆ ಅಂತ ಕ್ಯಾಟಗಿರಿ ಸೊ ಬೇಕ್ರಿನ ಬಾರ ಇದು ಬಚ್ಚ ಶಾಫಾ ಕಾಫಿನ ಸೊ ಫಾರ್ಮ್ಸ ಗ್ರಾಸರಿ ಸ್ಟೋರ ಐಸ್ ಕ್ರೀಮ ಈ ಥರ ಬರುತ್ತೆ ಸೊ ಇಲ್ಲಿ ನಾನು ಬೇಕ್ರಿ ಅಂತ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ದ ಅಡ್ರೆಸ್ ಅಂತ ಇರುತ್ತೆ ಸೊ ನೀವು ಅಡ್ರೆಸ್ ಅದರ ಅಡ್ರೆಸ್ ಟೈಪ್ ಮಾಡ್ಬೋದು ಇಲ್ಲ ಅಂದರೆ ಈ ಲೊಕೇಶನ್ ಮೇಲೆ ಕೋ ಇದು ಮಾಡ್ತು ಅಂದರೆ ಸಾರಿ ಲೊಕೇಶನ್ ಮೇಲೆ ಇದು ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ ಅಡ್ರೆಸ್ಸು ಅದೇ ತೊಗೊಬಿಡುತ್ತೆ ಸೊ ಇಲ್ಲಿ ಲೊಕೇಶನ್ನು ತೋರಿಸುತ್ತೆ ಸೊ ಅದಾದಮೇಲೆ ಇಲ್ಲಿ ಹ್ಯಾಡ್ ಫೋನ್ ನಂಬರ್ ಅವರ್ಸ್ ವೆಬ್ಸೈಟ್ ಓಪನಿಂಗ್ ಡೇಟ್ ಅಂಡ್ ಫೋಟೋಸ್ ಅಂತ ಕೇಳುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಇಲ್ಲಿ ಅವರ್ಸ್ ಕೇಳುತ್ತೆ ಸೊ ಯಾವ ಅವರ್ಸಲ್ಲಿ ಫೋನ್ ಆಗುತ್ತೆ ಅಂತ ನೀವು ನೋಡಿ ಇವಾಗ ಎಕ್ಸಾಂಪಲು ಸಂಡೇ ಏನಾದರೂ ರಜೆ ಇತ್ತು ಅಂದರೆ ಸಂಡೇ ಹಾಲಿಡೇ ಅಂತ ಹಾಕಬೇಕು ಸೊ ಮಂಡೇ ಏನಾದ್ರೂ ಸೊ ಮಂಡೇ ಎಷ್ಟೊತ್ತಿಂದ ಎಷ್ಟೊತ್ತು ಅಂತಂದರೆ ಸೊ ಎಕ್ಸಾಂಪಲ್ ನಾನು ಮಂಡೇ ಓಪನಿಂಗ್ ಟ್ವೆಂಟಿ ಫೋರ್ ಅವರ್ಸ್ ಇದ್ದರೆ ಆ ಟ್ವೆಂಟಿ ಫೋರ್ ಅವರ್ಸ್ನ ಹಾಕ್ಬೋದು ಇಲ್ಲ ಅಂತಂದರೆ ನೀವು ಇಲ್ಲಿ ಬೆಳಗ್ಗೆ ಓಪನಿಂಗ್ ಟೈಮಿಂಗ್ಸ್ನ ಹಾಕ್ಬೋದು ಮಾರ್ನಿಂಗ್ ಐದು ಎ ಎಮ್ ಇಂದ ಸೊ ಇಲ್ಲಿ ಎಮ್ನ ಸೆಟ್ ಮಾಡಿ ಸೊ ಇಲ್ಲಿ ಕ್ಲೋಸಿಂಗ್ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಪಿ ಎಮ್ ಸೊ ಸೆಟ್ ಮಾಡಿಬಿಟ್ಟು ಇದು ಮಾಡ್ತಂದ್ರೆ ಇಲ್ಲಿ ತೋರಿಸುತ್ತೆ ನೋಡಿ ಆ್ಯಡ್ ದ ಅವರ್ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಹಾಕ್ಬೋದು ಹಾಕ್ಬಿಟ್ಟು ಇಲ್ಲಿ ಸೇಮ್ ಮಂಗಳವಾರನೂ ಅಷ್ಟೇ ಇರುತ್ತೆ ಬುಧವಾರನೂ ಅಷ್ಟೇ ಶುಕ್ರವಾರ ಶನಿವಾರ ಸೊ ಭಾನುವಾರ ಓಪನ್ ಇದ್ದರೆ ಭಾನುವಾರ ಇದು ಇಲ್ಲ ಅಂದರೆ ಹಂಗೆ ನಾವು ಸೋಮವಾರದಿಂದ ಶನಿವಾರದವರೆಗೂ ಕೊಟ್ಬಿಟ್ಟು ಸೊ ಇಲ್ಲಿ ಮೋಸ್ಟ್ ಎಲ್ಲ ರಜೆ ಇದಿರುತ್ತೆ ಸೊ ಇಲ್ಲಿ ಕೊಟ್ಟು ಸೇವ್ ಅಂತ ಕೊಟ್ಟ ಅಂದರೆ ನಿಮಗಿಲ್ಲಿ ಕ್ಲೋಸ್ ಇಡೋ ಟೈಮು ಬೆಳಗ್ಗೆ ಐದರಿಂದ ಸಂಜೆ ಹತ್ತು ಗಂಟೆವರೆಗೂ ಇರುತ್ತೆ ಟೈಮಿಂಗ್ಸ್ ಅಂತ ಕೊಡುತ್ತೆ ಸೊ ನೀವೇನೋ ಫೋಟೋಸ್ ಇದ್ದರೆ ಫೋಟೋಸ್ನ ಹಾಡ್ ಮಾಡ್ಬೋದು ಸೊ ಅದಾದಮೇಲೆ ಇಲ್ಲಿ ಮೇಲ್ಗಡೆ ಮತ್ತೆ ಹೋಗಿ ಸೊ ಇಲ್ಲಿ ನೀವು ಸೊ ಅದಾದಮೇಲೆ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ನ ಹಾಕ್ಬೇಕಾಗುತ್ತೆ ಸೊ ಇಲ್ಲಿ ವೆಬ್ಸೈಟ್ ಇದ್ದರೆ ವೆಬ್ಸೈಟ್ನ ಮೆನ್ಷನ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಓಪನಿಂಗ್ ಡೇಟ್ ಅಂತ ಇರುತ್ತೆ ಸೊ ಏನಾದರೂ ಓಪನಿಂಗ್ ಡೇಟ್ ಅಂದರೆ ಇವತ್ತು ಎಕ್ಸಾಂಪಲ್ ಏನಾದ್ರೂ ಡೇಟ್ ಏನಾದರೂ ಆ ಮಂತ್ ಎಲ್ಲ ಇದರಲ್ಲಿ ಆ ಡೇಟ್ ಏನಾದರೂ ಅಂದರೆ ಹೊಸ್ದಾಗಿ ಏನಾದರೂ ಆ್ಯಡ್ ಮಾಡ್ತಾಯಿದ್ದೆ ಅಂದರೆ ಡೇಟ್ನ ಮೆನ್ಷನ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಮೆನ್ಷನ್ ಮಾಡಾದ್ಮೇಲೆ ಈ ಏನಾದ್ರೂ ಫೋಟೋಸ್ ಇದ್ದರೆ ಸ್ಟೋರ್ದು ಇಲ್ಲ ಫಾಲ್ಸು ಈ ಥರ ಏನಾದರೂ ಫೋಟೋಸ್ ಇದ್ದರೆ ನೀವು ಇಲ್ಲಿ ಫೋಟೋಸ್ನ ಹಾಕ್ಬೋದು ಸೊ ಇವೆಲ್ಲ ಫಿಲ್ ಮಾಡಾದ್ಮೇಲೆ ನೀವು ಎಲ್ಲ ಫುಲ್ ಫಿಲ್ ಮಾಡಾದ ಮೇಲೆ ನಿಮ್ಮ ಮೇಲ್ ಐ ಡಿ ಕೇಳುತ್ತೆ ವೆಬ್ಸೈಟು ಆ ಪ ಅಂಗಡಿದು ಇಲ್ಲ ಆಫೀಸ್ದು ಏನಾದ್ರೂ ವೆಬ್ಸೈಟ್ ಇದ್ದರೆ ಸೊ ನೀವು ಇಲ್ಲಿ ವೆಬ್ಸೈಟ್ನ ಮೆನ್ಷನ್ ಮಾಡಿಬಿಟ್ಟು ಸೊ ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಸೊ ಇಲ್ಲಿ ನಿಮಗೆ ಇದು ಕೇಳುತ್ತೆ ಸೊ ನಿಮ್ಮ ಮೇಲ್ ಐ ಡಿ ಏನೇನು ಇತ್ತಂದರೆ ಮೇಲ್ ಐ ಡಿಗೆ ಮೇಲ್ ಬರುತ್ತೆ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಸೊ ಅಲ್ಲಿ ಥ್ಯಾಂಕ್ ಯು ಫಾರ್ ದ ಶೇರಿಂಗ್ ದ ಆ್ಯಂಡ್ ಹೆಲ್ಪಿಂಗ್ ಅದರ್ಸ್ ಗೂಗಲ್ ಮ್ಯಾಪ್ ಅಂತ ಬರುತ್ತೆ ಸೊ ನೀವೇನಾದ್ರೂ ಇದು ಮಾಡಿದ್ರೆ ಗೂಗಲ್ ಮ್ಯಾಪಲ್ಲಿ ಅಪ್ಡೇಟ್ ಆಗುತ್ತೆ ಅಂತ ಅದು ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅಪ್ಡೇಟ್ ಆಗುತ್ತೆ ಅದು ನಿಮ್ಮ ಮೇಲ್ ಅಡಿಗೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ ಸೊ ಈ ರೀತಿ ನೀವು ನಿಮ್ಮ ಅಂಗಡಿ ಅಥವಾ ನಿಮಗೆ ಯಾವುದನ್ನು ಪ್ಲೇಸ್ ಆಡಾಗಿಲ್ಲ ಗೂಗಲ್ ಮ್ಯಾಪಲ್ಲಿ ಅಂದರೆ ನೀವು ಇದು ಮ್ಯಾಪಲ್ಲಿ ಆ್ಯಡ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಐತೆ ಅಂದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ನೀವು ಯಾವುದಾದ್ರೂ ನಿಮ್ಮ ಅಂಗಡಿ ಇಲ್ಲ ಏನಾದರೂ ನಿಮ್ಮ ಸುತ್ತಮುತ್ತಲಿನ ಪ್ರದೇಶ ತುಂಬ ಪ್ರವಾಸಿಗರ ಪ್ರದೇಶ ಆಗಿತ್ತು ಅಂದರೆ ನೀವು ಗೂಗಲ್ ಮ್ಯಾಪಲ್ಲಿ ಈ ಪ್ಲೇಸ್ನ ಆ್ಯಡ್ ಮಾಡಿ ಈ ರೀತಿ ನೀವು ಗೂಗಲ್ ಮ್ಯಾಪಲ್ಲಿ ಆ್ಯಡ್ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್